ನಮಸ್ಕಾರ, ಇಂದಿನ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಕೇಂದ್ರದಿಂದ ಕೊನೆಗೂ ಪ್ರವಾಹ ನೆರೆ ಪರಿಹಾರ, 1200 ಕೋಟಿ ಮುಂಗಡ ನೆರವು. ಸಂತ್ರಸ್ತರ ನೋವಿಗೆ ವಿಳಂಬವಾಗಿ ಸ್ಪಂದಿಸಿರುವ ಮೋದಿ ಸರ್ಕಾರ. ಪ್ರವಾಹದ ಹಾನಿಯಾಗಿರುವ ಮನೆಗಳ ಸಮೀಕ್ಷೆ ಸರಿಯಿಲ್ಲ, ಅರ್ಹರಿಗೆ ನೆರವು ಸಿಗುವುದರ ಬಗ್ಗೆ ಡೌಟ್. ಬೆಳಗಾವಿಯಲ್ಲಿ ಜನಪ್ರತಿನಿಧಿಗಳಿಂದ ಸಿಎಂ ಬಳಿಯ ಅಹವಾಲು. ಸೇಡಂನ ಶ್ರೀ ಸಿಮೆಂಟ್ ಕಾರ್ಖಾನೆಯಲ್ಲಿ ನಿತ್ಯ ಕಿರುಕುಳ, ಸಮರ್ಪಕವಾಗಿ ವೇತನ ನೀಡುತ್ತಿಲ್ಲ. ಶ್ರೀ ಸಿಮೆಂಟ್ ಕಾರ್ಖಾನೆ ವಿರುದ್ಧ ಕಾರ್ಮಿಕರ ಆಕ್ರೋಶ. ಇದೀಗ ವಾರ್ತೆಗಳ ವಿವರ. ಪ್ರವಾಹದಿಂದ ತತ್ತರಿಸಿರುವ ಕರ್ನಾಟಕದ ಸಂತ್ರಸ್ತರ ನೋವಿಗೆ ಕೊನೆಗೂ ಸ್ಪಂದಿಸಿರುವ ಕೇಂದ್ರ ಸರ್ಕಾರ ರಾಷ್ಟೀಯ ನೈಸರ್ಗಿಕ ವಿಪತ್ತು ಪರಿಹಾರ ನಿಧಿಯನ್ನ 1200 ಕೋಟಿ ಮುಂಗಡ ಪರಿಹಾರ ಮಂಜೂರು ಮಾಡಿದೆ. ಪ್ರವಾಹದಿಂದ ಸಂಕಷ್ಟಕ್ಕೆ ಒಳಗಾಗಿರುವ 13 ರಾಜ್ಯಗಳ ಪೈಕಿ ಕರ್ನಾಟಕ ಮತ್ತು ಬಿಹಾರಗಳಿಗೆ ಪರಿಹಾರ ಒದಗಿಸುವ ನಿರ್ಧಾರವನ್ನ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ಕೈಗೊಂಡಿದ್ದಾರೆ. ಪ್ರವಾಹ ಪೀಡಿತ ಬಿಹಾರಕ್ಕೆ NDRF ಅಡಿ 4 ಕೋಟಿ ರೂಪಾಯಿ ಹಾಗೂ ರಾಜ್ಯ ನೈಸರ್ಗಿಕ ವಿಪತ್ತು ಪರಿಹಾರ ನಿಧಿ ಅಡಿಯಲ್ಲಿ ಪ್ರಸ್ತುತ ಸಾಲಿನ 2ನೇ ಕಂತಿನಲ್ಲಿ ಭಾಗಿಯಾಗಿ 213.75 ಕೋಟಿ ಅನುದಾನ ಒದಗಿಸಲಾಗಿದೆ. ಪ್ರಸಕ್ತ ಮುಂಗಾರಿನಲ್ಲಿ 13 ರಾಜ್ಯಗಳು ಪ್ರವಾಹದಿಂದ ತತ್ತರಿಸಿವೆ. ಆಯಾ ಸರ್ಕಾರಗಳ ಮನವಿಯ ಮೇರೆಗೆ ಕೇಂದ್ರದ ಅಧ್ಯಯನ ತಂಡಗಳು ಸಮೀಕ್ಷೆ ನಡೆಸಿದ್ವು. ಕರ್ನಾಟಕ ಮತ್ತು ಬಿಹಾರಕ್ಕೆ ತೆರಳಿದ ತಂಡಗಳು ಸಲ್ಲಿಸಿರುವ ಮಧ್ಯಂತರ ವರದಿ ಆಧರಿಸಿ ಪರಿಹಾರ ಘೋಷಿಸಲಾಗಿದೆ. ನದಿ ದಂಡೆಗುಂಡ ಸುಮಾರು 80 ಕಿಲೋಮೀಟರ್ ರೀತಿ ರೀಚ್ ಆಗುತ್ತೆ. ಕಂಪ್ಲೀಟ್ ಹೋಗ್ತು ಆ ಕಡೆ ಒಂದು 8-10 ಕಿಲೋಮೀಟರ್, ಆ ಕಡೆ ಒಂದು 10-20 ಕಿಲೋಮೀಟರ್ ಆಗುತ್ತೆ. ಎಲ್ಲ 7 ನದಿಗಳ ದಂಡೆ ಉಂಟಾಗುತ್ತೆ. ಬೇರೆ ಕಡೆ ಬೆಳೆ ಚೆನ್ನಾಗಿದೆ ಸರ್? ಬೇರೆ ಕಡೆ ಚೆನ್ನಾಗಿದೆ. ಶ್ರೀ ಸಿಮೆಂಟ್ ಕಾರ್ಖಾನೆಯವರು ವಿವಿಧ ರೀತಿಯ ತೊಂದರೆ ಕೊಡುತ್ತಿದ್ದಾರೆ, ಸಮರ್ಪಕವಾಗಿ ವೇತನ ನೀಡುತ್ತಿಲ್ಲ, ವೇತನದಲ್ಲಿ ದಿಢೀರ್ ಕಡಿತ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಕಲಬುರಗಿಯ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿನ ಕೋಡ್ಲಾ ಬೆನಕನಹಳ್ಳಿ ಗ್ರಾಮದಲ್ಲಿನ ಶ್ರೀ ಸಿಮೆಂಟ್ ಕಾರ್ಖಾನೆ ವಿರುದ್ಧ ಕಾರ್ಮಿಕರು ಶುಕ್ರವಾರ ಪ್ರತಿಭಟನೆ ನಡೆಸಿದರು. ವೇತನ ಕಡಿತಕ್ಕೆ ಸಂಬಂಧಿಸಿದಂತೆ ಕಾರ್ಮಿಕರಿಗೆ ಮಾಹಿತಿ ತೆರಳಿವೆ. ಹಬ್ಬದ ವೇಳೆ ನಮ್ಮ ವೇತನ ಕಡಿತಗೊಳಿಸಿದ್ದು ಸರಿಯಲ್ಲ, ಕೂಡಲೇ ನಮ್ಮ ವೇತನ ಹಾಕಬೇಕು, ಅಲ್ಲದೆ ಈವರೆಗಿನ ವೇತನ ಹೆಚ್ಚಿಸಬೇಕು, ಸರಿಯಾದ ಸಮಯಕ್ಕೆ ವೇತನ ನಮಗೆ ಪಾವತಿಸಬೇಕು, ನಮ್ಮ ಕೆಲಸದಲ್ಲಿ ಕೊಡುತ್ತಿರುವ ಕಿರುಕುಳ ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು. ಕಾರ್ಖಾನೆ ಸ್ಥಾಪನೆಗೆ ಬೇಕಾದ ಭೂಮಿಯನ್ನ ನೀಡಿದ ರೈತರಿಗೆ ಇನ್ನೂ ಸಹ ಕೆಲಸ ನೀಡಿಲ್ಲ. ಸ್ಥಳೀಯವರನ್ನ ಉದ್ಯೋಗಕ್ಕೆ ತೆಗೆದುಕೊಳ್ಳದೆ ಬೇರೆ ಕಡೆಯವರನ್ನ ಕೆಲಸಕ್ಕೆ ತೆಗೆದುಕೊಂಡಿದ್ದೀರಿ, ಇದರಿಂದ ನಮ್ಮ ಕಾರ್ಮಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಕಾರ್ಮಿಕ ಮುಖಂಡರೊಬ್ಬರು ದೂರಿದರು. PSI ಸುನೀಲ್ ಕುಮಾರ್ ಸಿಮೆಂಟ್ ಕಾರ್ಖಾನೆಗೆ ತೆರಳಿ ಪರಿಸ್ಥಿತಿ ನಿಯಂತ್ರಿಸಿದರು. ಬೇಡಿಕೆ ಈಡೇರಿಸುವ ಭರವಸೆ ಕೊಟ್ಟ ನಂತರ ಪ್ರತಿಭಟನೆ ಕೈಗೊಳ್ಳಲಾಯಿತು. ಅವನ ಹೆಸರಿಲ್ಲ, ಮೇನ್ ಗೇಟಿ ಹೆಸರಿಲ್ಲ, ತಂದು ಎಲ್ಲರೂ ಒಬ್ಬರಂತಲ್ಲ ಎಲ್ಲರೂ ಗೇಟ್ ಮಾಡ್ಯಾರ, ಗೇಟ್ ಹಿಡಿದು ಎಷ್ಟು ಬಂದಿದ್ರು ಎಲ್ಲರಿದ್ರು ಅವ್ರಿಗೆ ಏನಂದಿಲ್ರಿ. ನಮ್ದು ಪೇಮೆಂಟ್ ಯಾಕೆ ಬಂದಿಲ್ಲ, ಒಂದ್ ತಿಂಗಳು ಕೆಲಸ ಮಾಡಿವ್ರಿ, ಖಾಲಿ 4,000 ಬಂದವ್ರು, 3,000 ಬಂದವ್ರು, 4,000 ಬಂದವ್ರಿ. ನವರಾತ್ರಿ ಉತ್ಸವ ನಿಮಿತ್ತ ಯುವಕರಿಂದ ರಕ್ತದಾನ ಮಾಡಿದವರಿಗೆ ಹೆಲ್ಮೆಟ್ ವಿತರಣೆ ಮಾಡಿದರು.
ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ರಾಂಪುರ್ ಗ್ರಾಮದ ಶ್ರೀ ದುರ್ಗಾಮಾತಾ ತರುಣ ಮಂಡಳದ ಯುವಕರು ಅಂಕುರ್ ಬ್ಲಡ್ ಬ್ಯಾಂಕ್ ಚಿಕ್ಕೋಡಿ ಇವರ ಸಹಯೋಗದಲ್ಲಿ ಕೆಲ ಯುವಕರಿಂದ ರಕ್ತದಾನ ಹಾಗೂ ಒಂದೇ ಗಾದೆ ಮಾತಿನಂತೆ ರಕ್ತದಾನ ಜೀವದಾನ, ಅದೇ ರೀತಿ ಇವತ್ತಿನ ಯುವಕರು ವಾಹನ ಚಲಾಯಿಸುವಾಗ ಜೀವರಕ್ಷಕ ವಚ ಅಂದರೆ ಹೆಲ್ಮೆಟ್, ಪ್ರತಿನಿತ್ಯ ಹಲವಾರು ಜನರು ವಾಹನ ಅಪಘಾತದಲ್ಲಿ ಸಾವನ್ನಪ್ಪುತ್ತಿದ್ದಾರೆ. ಏಕೆಂದರೆ ತಲೆಭಾಗಕ್ಕೆ ಸ್ವಲ್ಪ ಗಾಯ ಆದರೆ ಸಾಕು, ಪ್ರಾಣ ಹೋಗುತ್ತೆ. ಇಂತಹ ಘಟನೆಗಳಾಗಬಾರದೆಂದು ಉಚಿತವಾಗಿ ರಾಂಪುರ ದುರ್ಗಾಮಾತಾ ತರುಣ ಮಂಡಳಿ ಸಂಘದ ವತಿಯಿಂದ ವಿಶೇಷ ರೀತಿಯ ಪ್ರಯತ್ನ ಮತ್ತು ಕಾನೂನು ಅರಿವು ಮೂಡಿಸುವ ಕಾರ್ಯ ನಂತರ ಮಹಾಪ್ರಸಾದವನ್ನು ಗ್ರಾಮಸ್ಥರು ಸ್ವೀಕರಿಸಿ ಪ್ರತಿನಿತ್ಯದಂತೆ ದಾಂಡಿಯ ಆಡಿದರು. ಈ ಕಾರ್ಯಕ್ರಮದಲ್ಲಿ ಬಾಳಾಸಾಹೇಬ್ ಪಾಟೀಲ್, ಮಹಾರುದ್ರ ಕುಮಾರ್ ಪಾಟೀಲ್, ವಲ್ಲಭ ಪಾಟೀಲ್, ಬಾಳಾಸೊ ಪಾಟೀಲ್, ಅಣ್ಣಾ ಸಾಹೇಬ್, ವಿನಾಯಕ್ ಇಂಗ್ಳಿ ಮಂಡಳಿಯ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇವತ್ತು ತಾವು ಇಲ್ಲಿ ರಕ್ತದಾನ ಶಿಬಿರ ಮತ್ತು ಆಮೇಲೆ ಹೆಲ್ಮೆಟ್ ವಿತರಣೆ ಮಾಡ್ತಾ ಇದ್ದೀರ, ಯಾವ ಉದ್ದೇಶಕ್ಕಾಗಿ? ಇವತ್ತು ರಕ್ತದಾನ ಶಿಬಿರ ನಮ್ಮ ದುರ್ಗಾಮಾತಾ ಮಂಡಳದವ್ರ ಹುಡುಗರ ರಕ್ತದಾನ ಶಿಬಿರ ಯಾಕೆ ಆಗಬೇಕಂದ್ರೆ, ಪ್ರತಿ ಯಾವ ಆಕ್ಸಿಡೆಂಟ್ ಆದರೆ ಅತರ್ಸಿ ಬದುಕು ಸಾಧ್ಯ ಇಲ್ಲ. ರಕ್ತ ಅಂದ್ರೆ ಸರ್ವಶ್ರೇಷ್ಠ ದಾನ ಇದೆ ಅದು. ಆದ ನಮ್ಮ ದುರ್ಗಾಮಾತಾ ಮಂಡಳದ ಹುಡುಗರ ಈ ಅಂಕುರ್ ಬ್ಲಡ್ ಬ್ಯಾಂಕ್ದವ್ರಿಗೆ ಕರೆಸಿ ನಾವು ಬ್ಲಡ್ ಡೊನೇಟ್ ಮಾಡ್ತೀವಿ. ಅದ್ರ ಜೊತೆಗೆ ಈ ನಾವು ಯಾರು ಡೊನೇಟ್ ಮಾಡೋರಿದ್ದಾರೆ ಅವ್ರಿಗೆ ಒಂದು ಹೆಲ್ಮೆಟ್ ಕೊಡ್ತೀವಿ. ಇದು ಹೆಲ್ಮೆಟ್ ಕೊಡೋದು ಇದು ಫಸ್ಟ್ ಟೈಮ್ ನನಗೆ ಅನ್ಸಿ ಇತಿಹಾಸ ಇದು. ಯಾಕಂದ್ರೆ ಇದ್ರ ಮುಂಚೆ ಡೊನೇಟ್ ಮಾಡಿದವ್ರು ಫ್ರೀ ಅಷ್ಟು, ಯಾರು ಟೀ ಕೊಟ್ಟರು ಯಾರು ಬಿಸ್ಕಿಟ್ ಕೊಟ್ಟರು ಅಷ್ಟೇ ಇತ್ತು. ಖರೆ ಇದು ಫಸ್ಟ್ ಟೈಮ್ ನೀವು ರಾಂಪುರ್ನಲ್ಲಿ ಆಗೋದು ಕಿ ಬ್ಲಡ್ ಡೊನೇಟ್ ಆದಮೇಲೆ ಹೆಲ್ಮೆಟ್ ಕೊಡೋದು. ಮತ್ತು ಅದು ಭೀ ದುರ್ಗಾಮಾತಾ ಮಂಡಳ ಹುಡುಗರು ಕೊಡ್ತಾರೆ, ದುರ್ಗಾಮಾತಾ ಚೇರ್ಮನ್ ಆಗಲಿ ಅವ್ರ ಮಂಡಳದವ್ರ ಹುಡುಗರಾಗಲಿ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಜಿಲ್ಲೆಯ ಪ್ರಥಮ ಸಭೆಯಲ್ಲಿ ನಡೆಸಿದ ಮನಾಯಿಕಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಂತೋಷ್ ಓಕ್ ಹಳಿಕೇಡ್ ಅವರ ನೇತೃತ್ವದಲ್ಲಿ ನಡೆಯಿತು. ತಾಲೂಕಾ ಪಂಚಾಯತ್ ವ್ಯವಸ್ಥಾಪಕರಾದ ಇಜಾಜ್ ಮಿಯಾ ಅವರ ನೇತೃತ್ವದಲ್ಲಿ ಇಂದು ಮನ್ನಾಯ ಖೇಳಿ ಗ್ರಾಮದ ಅತಿಥಿ ಗೃಹದಲ್ಲಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಭಾಗವಹಿಸಿದರು. ರಾಷ್ಟ್ರೀಯ ಹೆದ್ದಾರಿ 65 ನಿರ್ಮಾಣದ ಸಮಯದಲ್ಲಿ ಗ್ರಾಮದ ರಸ್ತೆಯು ಸಂಪೂರ್ಣವಾಗಿ ಹದಗೆಟ್ಟಿದೆ. ಇದರಿಂದ ಗ್ರಾಮದ ಜನರಿಗೆ ತೊಂದರೆಯಾಗುತ್ತಿದೆ. ಶಾಸಕರು 4 ಬಾರಿ ಸಭೆಯನ್ನು ಕರೆದು ಇಲ್ಲಿಯವರೆಗೆ ಏಕೆ ಸರ್ವಿಸ್ ರೋಡ್ ಮಾಡುತ್ತಿಲ್ಲ ಎಂದು ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಧಿಕಾರಿಗಳಿಗೆ ಕೇಳಿ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಜನರ ಹಿತದೃಷ್ಟಿಯಿಂದ ರಸ್ತೆ ಮಾಡುವಂತೆ ಹೇಳಿದರು. ಇಲಾಖೆಯ ಅಧಿಕಾರಿಗಳು ವರದಿಯನ್ನು ಪರಿಶೀಲಿಸಿದರು. ಅಧಿಕಾರಿಗಳು ಮಾಧ್ಯಮದವರೊಂದಿಗೆ ಮಾತನಾಡಿ ಗ್ರಾಮದ ಎಲ್ಲ ಸಮಸ್ಯೆಗಳನ್ನು, ನಮ್ಮ ವ್ಯಾಪ್ತಿಯಲ್ಲಿ ಬರುವ ಸಮಸ್ಯೆಗಳನ್ನು ಆದಷ್ಟು ಬೇಗ ಬಗೆಹರಿಸಿ ಉಳಿದ ಸಮಸ್ಯೆಗಳನ್ನು ಮೇಲಧಿಕಾರಿಗಳ ಗಮನಕ್ಕೆ ತರುವುದಾಗಿ ಹೇಳಿದರು. ತಮ್ಮ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರು ಮತ್ತು ತಮ್ಮ ವಿಳಾಸ ಬಗ್ಗೆ ಸ್ವಯಂ ಆಗಿ ಪರಿಶೀಲನೆ ಮಾಡಿಕೊಳ್ಬೋದು. ಇದಕ್ಕಾಗಿ ವೋಟರ್ ಹೆಲ್ಪ್ ಲೈನ್ ಅಂತೇಳಿ ತಮ್ಮ ಹತ್ರ ಯಾರು ಎಲ್ಲರ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇರ್ಬೋದು, ಎಲ್ಲ ಅಧಿಕಾರಿಗಳು ಇದ್ದರು ಎಲ್ಲರೂ ತಮ್ಮ ತಮ್ಮ ಮೊಬೈಲನ್ನು ಹಿಡ್ಕೊಂಡು ಪ್ಲೇ ಸ್ಟೋರ್ದಲ್ಲಿ ಹೋಗ್ರಿ. ಸ್ವಲ್ಪ ಒಂದು 5 ನಿಮಿಷ, ಯಾಕಂದರೆ ಮುಂದಿನ ತಿಂಗಳು ನಿಮ್ಮ ಸ್ಯಾಲ್ರಿನೂ ಕಟ್ ಮಾಡ್ತಾರೆ. ಇದು ನೀವು ಸರ್ಟಿಫಿಕೇಟ್ ಇದು ಮಾಡಲಿಲ್ಲ ಅಂದರೆ ಚುನಾವಣೆ ಆಗ್ಯದ, ಒಂದು ನಿರ್ದೇಶನ ಇದೆ. ಹಾಂ, ವೋಟರ್ ಹೆಲ್ಪ್ ಲೈನ್ ಅಂತೇಳಿ ಅದರಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಮೊಬೈಲ್ ನಂಬರ್ ಆ್ಯಡ್ ಮಾಡಿಕೊಂಡು ತಮ್ಮ ವೋಟರ್ ಐ ಡಿ ಸಂಖ್ಯೆಯನ್ನು ಹಾಕಿ ಇದು ಯಾ ಅದರ ಹಿಂದೆ ಬರ್ಬೋರಿ ಅವರು ಆಧಾರ್ ಕಾರ್ಡು, ಎಪಿಕ್ ನಂಬರು, ಮೊಬೈಲ್ ನಂಬರ್ ಇಲ್ಲಿ ಸಿ ಎಸ್ ಸಿ ಸೆಂಟ್ರದವ್ರು ಅಲ್ಲಿ ಹೋಗಿ ಫ್ರೀಯಾಗಿ ಅವ್ರು ಚೆಕ್ ಮಾಡ್ತಾರೆ. ಅವು ಆಧಾರದಲ್ಲಿ ಮಿಸ್ಮ್ಯಾಚು ಅಥವಾ ವೋಟರ್ ಐ ಡಿ ಮಿಸ್ಮ್ಯಾಚ್ ಇದ್ರೆ ಅದರ ಕರೆಕ್ಷನ್ ಮಾಡ್ಕೋತಾರೆ. ಇಲ್ಲಿಗಾದ್ರೆ ಸರಿಯಾಗಿದ್ರೆ ಎಸ್ ಅಂತೇಳಿ ಇದು ಮಾಡ್ತಾರೆ. ಮೊಬೈಲ್ ಇದ್ದವ್ರಿಗೆ ಅದು ಯಾಕಿದೆ, ಅದು ಯಾಕೆ ಅವ್ರಿಗೆ ಹಾಕಿ ಅವ್ರು ತಾನೇ ಮಾಡ್ಕೋತಾರೆ. ಇದು ಬಹಳ ಸೀರಿಯಸ್ ಆಗಿದೆ. ತಾವು ತಕ್ಷಣ ಇದ್ರ ಬಗ್ಗೆ, ಯಾಕಂದ್ರೆ ಜನರು ಸ್ವಯಂ ಆಗಿ ತಮ್ಮ ತಾವೇ ಮೊಬೈಲ್ದಲ್ಲಿ ಕುಂತು ಮಾಡ್ಕೋಬೋದು. ಇಷ್ಟು ದಿವಸ ಡಿಯಲಾಗ್ ಹೇಳಿ ಕರೆಕ್ಷನ್ ಮಾಡ್ಕೋಬೋದಾಗಿತ್ತು, ಏನೋ ಆಯ್ತು, ಈಗ ಸ್ವಯಂ ಆಗಿ ನಿಮ್ಮೇ ನಿಮ್ಮ ಮೊಬೈಲ್ದಾಗ ಕುಂತೇ ಮಾಡ್ಕೋಬೋದು. ಇದೊಂದು ಒಳ್ಳೆಯ ಉದ್ದೇಶ ಇದೆ ಚುನಾವಣೆ ಆಗೋದು. ತಾವು ಸರಿಯಾಗಿ
ಇದೊಂದು ಒಳ್ಳೆಯ ಉದ್ದೇಶ ಇದೆ ಚುನಾವಣಾ ಆಯೋಗದು, ತಾವು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಜನರು ಇದ್ರ ಬಗ್ಗೆ ಅವೇರ್ನೆಸ್ ನಿಮ್ಗೆ ಅಷ್ಟೇ ತಿಳಿಸಿಲ್ಲ, ನೀವು ಇತರರಿಗೂ ತಿಳಿಸ್ಬೇಕು ಇದ್ರ ಬಗ್ಗೆ. ಸರ್ವಿಸ್ ಮಾಡ್ಕೊಂಡು ಎಲ್ಲ ಖರಾಬ್ ಆಗಬೇಕು. ಲಾಸ್ಟ್ ಇಯರ್ ಇನ್ ಅಶೋಕ್ ಕಿಣಿ ಅವರಿಗೆ KDP ಸಭೆ ತಗೊಳ್ತಾ ಇದ್ರು, ತಗೊಳ್ತಾ ಇದ್ದಾಗೆ ಇವರೆಲ್ಲ ಎಲ್ಲಾದ್ರೂ ಬಂದು ಇವರೆಲ್ಲ ಆಫೀಸರ್ ಏನು ಎಲ್ಲಿಂಡಿದ್ದಾರೆ, ಬಂದು ತಮ್ಮ ಸಾಹೇಬರಿಗೆ ರೋಡ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಏನು ಖರಾಬ್ ಆಗಿದೆ ನಮ್ಮದು? ಯಾಕೆಂದರೆ ಸರ್ವಿಸ್ ರೋಡು ಇಲ್ಲ, ಮನ್ನಾಯಿ ಕಿಳಿಂದ ಇಲ್ಲಿ ಮಿರಾಜ್ ಕಾಲೋನಿ ಸರ್, ಜನರು ದಿನ ಒಂದು 100 ಜನ ಹೋಗು ಬರೋದಿರುತ್ತೆ, ಅವ್ರಿಗೆ ಹೋಗೋಕೆ ಬರೋಕ್ಕೆ ತುಂಬ ಕಷ್ಟ ಸರ್. ಅವ್ರ ರೋಡಿಂದ ಜೀವ ಅವ್ರ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕು ಸರ್, ಈ ಕಡೆಯಿಂದ ಆ ಕಡೆ ಸರ್, ಅವ್ರಿಗೆ ಹೋಗೋಕೆ ಬರ್ತಾ ಇಲ್ಲ. ನೀವು ಪೂರ ತೋರಿಸಿ ಸರ್ ಅವರಿಗೆ, ಫುಲ್ ರೋಡ್ ಕೆಟ್ಟೋಗ್ಬಿಟ್ಟಿದೆ. ಬಾಲಮ್ಮ ಟೆಂಪಲ್ ಹಿಡ್ಕೊಂಡು ದೊಡ್ಡ ದೇವಸ್ಥಾನ ಸರ್, ಸಾವಿರಾರು ಜನ ಅಲ್ಲಿ ಬರ್ತಾ ಇರ್ತಾರೆ, ಅಲ್ಲಿ ಬೈಕ್ ರೋಡ್ ಬೀಳ್ತಾ ಇದ್ದಾರೆ, ಮಳೆ ಬಂದರೆ ನೀರು ನಿಂತ ಒಳಗಡೆ ಹೋಗ್ತಾರೆ, ಮತ್ತು ಎಷ್ಟೊಂದು ಸುಮಾರು ನೀವು ರೋಡ್ ಮಾಡಿದ ಮೇಲೆ ಒಂದು 8,000 ಸಂಭವಿಸ ಸರ್. ಸರ್ ಇಲ್ಲೇ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ ಇರೋದ್ರೆ ಕೇಳಿ ಅವ್ರಿಗೆ, ಸುಮಾರು ಒಂದು 8,000 ಸಂಭವಿಸವ. ಮತ್ತು ಅಲ್ಲಿ ನೀವು ಬೈಪಾಸು ಮಾಡಿಲ್ಲ, ಅಲ್ಲಿ ನಾವು ಬೈಪಾಸ್ ಮಾಡೋಕ್ಕೂ ಅಲ್ಲೆಲ್ಲ ಅಶೋಕ್ ಗಣಿಯವ್ರು ಇದು ಮಾಡಿದ್ರು, ಅವೇನು ದೊಡ್ಡ ಲೆವೆಲ್ದಾಗ ಏನೋ ಆಗಿರ್ಬೋದು. ಬಟ್ ನಮ್ಗೇನು ಸರ್ ಅಂದರೆ, ನಾವು ಸ್ಟ್ರೈಕ್ ಮಾಡಿದಾಗ ನಮ್ಮ ಸರ್ವಿಸ್ ರೋಡು ಊರಾಗ ನಮ್ಗೆ ರೋಡ್ ಮಾಡಿಕೊಡ್ತೀವಿ ಅಂತ ಹೇಳಿದೆ ಸರ್. ಇಲ್ಲಿವರೆಗೂ ನಮಗೇನು ಮಾಡಿಲ್ಲ. ಬೆಳಗಾವಿ ಜಿಲ್ಲಾ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಬೆಂಗಾವಲು ವಾಹನ ಪಲ್ಟಿಯಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಪ್ಪಲಗುದಿ ಕ್ರಾಸ್ ಬಳಿ ಘಟನೆ ನಡೆದಿದೆ. ಘಟನೆಯಲ್ಲಿ ಪಿಎಸ್ಐ ಜೀಪ್ ಚಾಲಕ ಗಾಯಗೊಂಡಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಳಗಾವಿಯಿಂದ ಚಿಕ್ಕೋಡಿ ರಾಯಬಾಗ ಮೂಲಕ ಅಥಣಿಗೆ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ರಾಯಬಾಗ ಸಮೀಪದ ಅವರ ಬೆಂಗಾವಲು ವಾಹನ ಪಲ್ಟಿಯಾಗಿ ಕಬ್ಬಿನ ಗದ್ದೆಗೆ ಹೋಗಿಬಿಟ್ಟಿದೆ. ಗಾಯಾಳು ಸಿಬ್ಬಂದಿಯನ್ನ ಸ್ಥಳೀಯ ಆಸ್ಪತ್ರೆಗೆ ಗಾಯಾಳುಗಳನ್ನ ದಾಖಲೆ ಮಾಡಲಾಗಿದೆ. ರಸ್ತೆಗೆ ಅಡ್ಡ ಬಂದ ಬೈಕ್ ತಪ್ಪಿಸಲು ಹೋಗಿ ಈ ಅವಘಡ ಸಂಭವಿಸಿದೆ ಎನ್ನಲಾಗಿದೆ. ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಏನು ಗೊತ್ತಿಲ್ಲ, ಒಳಗೆ ಅಷ್ಟು ಗೊತ್ತಿಲ್ಲರಿ ಪೊಲೀಸರಿಗೆ ಆಗೈತಿ. ಹಳ್ಳೂರತ್ತಿಲ್ಲ ನೋಡ್ರಿ, ಸದ್ಯ ಎಸ್ಕಾರ್ಟ್ಸ್ ಗಾಡ್ರಿ. ಎಸ್ಕಾರ್ಟ್ಸ್ ಗಾಡ್ರಿ. ಅಲ್ಲಿ ನಿಮ್ಗೆ ಗಾಡಿ ಹಿಂದ ಅವ್ರನ್ನ ಕರ್ಕೊಂಡ್ರಿ, ಎಸ್ಕಾರ್ಟ್ಸ್ ಗಾಡಿ ನೋಡ್ರಿ, ಹಿಂದ ಹಿಂದದವ್ರ ಗಾಡಿ ಕರ್ಕೊಂಡ್ಬರ್ತಾರೆ. ರಾಜ್ಯ ಹೈಕೋರ್ಟ್ನ ನ್ಯಾಯಮೂರ್ತಿ ಹುದ್ದೆಗೆ 12 ವಕೀಲರ ಹೆಸರುಗಳನ್ನು ಶಿಫಾರಸು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗಿದೆ. ರಾಜ್ಯ ಹೈಕೋರ್ಟ್ನ ನ್ಯಾಯಮೂರ್ತಿ ಹುದ್ದೆಗೆ 12 ವಕೀಲರ ಹೆಸರುಗಳನ್ನು ಶಿಫಾರಸು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗಿದೆ. ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳ ಹುದ್ದೆ ಕೊರತೆ ಇರುವುದರಿಂದ ಶಿಫಾರಸು ಮಾಡಿರುವ ವಕೀಲರ ಹೆಸರುಗಳಿಗೆ ಅನುಮೋದನೆ ನೀಡುವಂತೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದಲ್ಲಿ ನ್ಯಾಯಮೂರ್ತಿ ಎಸ್ಎಬೋಡೆ ಹಾಗೂ ನ್ಯಾಯಮೂರ್ತಿ ಎನ್ವಿ ರಮಣ್ ಅವರನ್ನ ಒಳಗೊಂಡು ಕೊಜಿಲಿಯಂ ಕೇಂದ್ರ ಸರ್ಕಾರಕ್ಕೆ 3 ಅಕ್ಟೋಬರ್ ಶಿಫಾರಸು ಮಾಡಿದೆ. ಈ ಹಿಂದೆ ಶಿಫಾರಸು ಮಾಡಲಾದ ಪಟ್ಟಿಯಲ್ಲಿ ವಾಪಸ್ ಕಳುಹಿಸಲಾಗಿದ್ದ 4 ವಕೀಲರ ಹೆಸರುಗಳನ್ನು ಮರುಪರಿಶೀಲಿಸುವಂತೆ ಕೋರಲಾಗಿದೆ. ಇದರಿಂದಾಗಿ ಒಟ್ಟು 12 ವಕೀಲರ ಹೆಸರುಗಳು ಈಗ ಕೇಂದ್ರದ ಮುಂದಿವೆ. ಸವಣೂರು ವಿಶ್ವಜಿತ್ ಶೆಟ್ಟಿ, ಮರಳೂರು ಇಂದ್ರ ಕುಮಾರ್ ಅರುಣ್, ಮೊಹಮ್ಮದ್ ಗೌಸ್, ಸುಕೋರೆ ಕಮಲ್ ಮತ್ತು ಇಂಗಳಗುಪ್ಪೆ ಸೀತಾರಾಮಯ್ಯ ಇಂದ್ರೇಶ್ ಅವರ ಹೆಸರನ್ನು ಮರುಪರಿಶೀಲಿಸುವಂತೆ ಕೋರಲಾಯಿತು. ನೆರೆನಹಳ್ಳಿ ಶ್ರೀನಿವಾಸ್, ಸಂಜಯ್ ಗೌಡ, ಮೂಲಿಮನಿ ಜ್ಯೋತಿ, ರಂಗಸ್ವಾಮಿ ನಟರಾಜ್, ನಾಗೇಂದ್ರ ರಾಮಚಂದ್ರ ನಾಯಕ್, ಚಂದನ್ ಗೌಡರ್ ಹೇಮಂತ್, ರವಿ ವೆಂಕಪ್ಪ ಹೊಸಮನಿ, ಪ್ರದೀಪ್ ಸಿಂಗ್ ಹಾಗೂ ಮಹೇಶ್ ನಾಗಪ್ರಸನ್ ಅವರ ಹೆಸರನ್ನು ಶಿಫಾರಸು ಮಾಡಲಾಗಿದೆ. ಕರ್ನಾಟಕ ಹೈಕೋರ್ಟ್ನ ಬೆಂಗಳೂರು ಪ್ರಧಾನ ಪೀಠ, ಧಾರವಾಡ ಹಾಗೂ ಕಲಬುರಗಿ ಪೀಠಗಳಿಗೆ ಮಂಜೂರಾಗಿರುವ ಒಟ್ಟು ಹುದ್ದೆಗಳ ಸಂಖ್ಯೆ 62. ಸದ್ಯ 34 ಮಂದಿ ನ್ಯಾಯಮೂರ್ತಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಕ್ಕಳ ಕಲಿಕಾ ಮಟ್ಟ ಹೆಚ್ಚಿಸುವ ಉದ್ದೇಶದಿಂದ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ 7ನೇ ತರಗತಿಗಳಿಗೆ ಪಬ್ಲಿಕ್ ಪರೀಕ್ಷೆ ಜಾರಿಯಾಗಲಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಹೇಳಿದ್ದಾರೆ. ಮಕ್ಕಳ ಕಲಿಕಾ ಮಟ್ಟ ಹೆಚ್ಚಿಸುವ ಉದ್ದೇಶದಿಂದ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ 7ನೇ ತರಗತಿಗಳಿಗೆ ಪಬ್ಲಿಕ್ ಪರೀಕ್ಷೆ ಜಾರಿಯಾಗಲಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಶ್ನೆಗಳನ್ನು ಎಸ್ಎಸ್ಎಲ್ಸಿ ಪರೀಕ್ಷಾ ಮಂಡಳಿ ತಯಾರಿಸಲಿದೆ, ಆದರೆ ಮೌಲ್ಯಮಾಪನಗಳು ಜಿಲ್ಲಾ ಮಟ್ಟದಲ್ಲಿ ನಡೆಸಲಾಗುವುದು ಎಂದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ
ಅಂಕಗಳನ್ನು ಗಳಿಸುವ ವಿದ್ಯಾರ್ಥಿನಿಗಳನ್ನು ತಯಾರು ಮಾಡುವ ಉದ್ದೇಶದಿಂದ 7ನೇ ತರಗತಿಯಲ್ಲೇ ಪಬ್ಲಿಕ್ ಪರೀಕ್ಷೆ ನಡೆಸಬೇಕು ಎಂದು ಶಿಕ್ಷಣ ಇಲಾಖೆ ಸರ್ಕಾರಕ್ಕೆ ಈ ಹಿಂದೆ ಪ್ರಸ್ತಾವನೆ ಸಲ್ಲಿಸಿತ್ತು. ಭಾರಿ ವಿವಾದಕ್ಕೆ ಕಾರಣರಾಗಿದ್ದ ಶಿಕ್ಷಕರ ಕಡ್ಡಾಯ ವರ್ಗಾವಣೆಯಲ್ಲಿ ಹಲವು ಬದಲಾವಣೆ ತರುವ ಚಿಂತನೆ ನಡೆಸಲಾಗಿದೆ ಎಂದು ಸುರೇಶ್ ಕುಮಾರ್ ಹೇಳಿದ್ದಾರೆ. ಶಿಕ್ಷಕರ ಕಡ್ಡಾಯ ವರ್ಗಾವಣೆ ಪ್ರಕ್ರಿಯೆ ಬದಲಿಸಿ ಅದಕ್ಕೆ ವಿಶೇಷ ವರ್ಗಾವಣೆ ಎಂದು ಹೆಸರಿಡಲಾಗುತ್ತದೆ. 50 ವರ್ಷ ಮೇಲ್ಪಟ್ಟ ಶಿಕ್ಷಕಿಯರು ಮತ್ತು 55 ವರ್ಷ ಮೇಲ್ಪಟ್ಟ ಶಿಕ್ಷಕರಿಗೆ ವರ್ಗಾವಣೆಯಿಂದ ವಿನಾಯಿತಿ ನೀಡುವ ಚಿಂತನೆ ಇದೆ ಎಂದರು. ಪ್ರಾಥಮಿಕ ಶಿಕ್ಷಕರಿಗೆ ತಾಲೂಕಿನ ಒಳಗೆಯೇ ಹಾಗೂ ಪ್ರೌಢಶಾಲಾ ಶಿಕ್ಷಕರಿಗೆ ಜಿಲ್ಲೆಯ ಒಳಗಡೆ ವರ್ಗಾವಣೆ ಮಾಡುವ ಕುರಿತು ಚರ್ಚೆ ನಡೆಯುತ್ತಿದೆ. ಈ ಕುರಿತು ಒಂದು ಅಂತಿಮ ನಿರ್ಧಾರ ಕೈಗೊಂಡು ನಂತರ ವರ್ಗಾವಣೆ ಕಾಯ್ದೆಯಲ್ಲಿ ತಿದ್ದುಪಡಿ ತರಲಾಗುವುದು ಎಂದರು. ದೇಶದ ಮೊದಲ ಖಾಸಗಿ ರೈಲು ತೇಜಸ್ ಎಕ್ಸ್ಪ್ರೆಸ್ಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಶುಕ್ರವಾರದಂದು ಚಾಲನೆ ನೀಡಿದ್ದಾರೆ. ದೇಶದ ಮೊದಲ ಖಾಸಗಿ ರೈಲು ತೇಜಸ್ ಎಕ್ಸ್ಪ್ರೆಸ್ಗೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಶುಕ್ರವಾರದಂದು ಚಾಲನೆ ನೀಡಿದ್ದಾರೆ. ಲಕ್ನೌ ನವದೆಹಲಿ ನಡುವೆ ಈ ರೈಲು ಸಂಚರಿಸಲಿದ್ದು ಇಂದಿನಿಂದ ಅಧಿಕೃತವಾಗಿ ಆರಂಭಗೊಂಡಿದೆ. ಚಾಲನೆಗೊಂಡ ಮೊದಲ ದಿನ 389 ಜನರು ಈ ರೈಲಿನಲ್ಲಿ ಲಕ್ನೌದಿಂದ ನವದೆಹಲಿಗೆ ಪ್ರಯಾಣಿಸುತ್ತಿದ್ದು ಕಾನ್ಪುರ್ ಮತ್ತು ಗಾಜಿಯಾಬಾದ್ನಲ್ಲಿ ಮಾತ್ರ ಈ ರೈಲು ನಿಲುಗಡೆಗೊಳ್ಳುತ್ತಿದೆ. ಮಂಗಳವಾರ ಹೊರತುಪಡಿಸಿ ವಾರದ ಉಳಿದೆಲ್ಲ ದಿನಗಳು ಈ ರೈಲು ಸಂಚರಿಸಲಿದ್ದು ಬೆಳಗ್ಗೆ 6:10 ಲಕ್ನೌದಿಂದ ಹೊರಡುವ ಈ ರೈಲು ಮಧ್ಯಾಹ್ನ 12:25 ನವದೆಹಲಿ ತಲುಪಲಿದೆ. ಮಧ್ಯಾಹ್ನ 3:35 ನವದೆಹಲಿಯಿಂದ ಹೊರಟು ರಾತ್ರಿ 10:05 ಲಕ್ನೌ ತಲುಪಲಿದೆ. इस आईआरसीटीसी के अध्यक्ष प्रबंध निदेशक श्री महेंद्र प्रताप मल जी को और उनकी पूरी टीम को भी हृदय से बधाई देता हूं, अपनी शुभकामनाएं देता हूं। अब यह ट्रेन की सुविधा जो प्रारंभ हुई है कि प्रातः 6:10 पर यहां पर चलेगी और 12:25 पर नई दिल्ली स्टेशन पर होगी और 4:30 पर नई दिल्ली स्टेशन से चलेगी और रात्रि को 10:45 पर वे लखनऊ में वापस आ जाएंगे। यानी दिन में आप अपना पूरा कार्य राष्ट्रीय राजधानी क्षेत्र में कहीं भी करते हुए वापस लखनऊ वापस आ सकते हैं या फिर लखनऊ से दिल्ली वापस जा सकते हैं। सस्ती सेवा भी है, पर्यावरण हितैषी भी है। ಬಾಗಲಕೋಟೆ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ಡಾ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಬೆಂಗಳೂರು ವತಿಯಿಂದ ಸವಲತ್ತು ಮತ್ತು ಮಂಜೂರಾತಿ ಆದೇಶ ಪತ್ರಗಳ ವಿತರಣಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸಿ ಅರ್ಹ ಫಲಾನುಭವಿಗಳಿಗೆ ಚೆಕ್ ವಿತರಿಸಿದರು. ಆರ್ಥಿಕ ಅಭಿವೃದ್ಧಿ ಮಾಡೋದಕ್ಕೆ ಅನುಕೂಲವಾಗುವಂತಹ ಒಂದು ಯೋಜನೆ ಇದು. ಮುಂದಿನ ಸಂಘ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಹಿಳಾ ಸ್ವಸಹಾಯ ಸಂಘ ಸಿದ್ದಾಪುರ ದಯಮಾಡಿ ಬೇಗ ಬೇಗ ವೇದಿಕೆಗೆ ಬರಬೇಕು. ದಯಮಾಡಿ ಬೇಗ ವೇದಿಕೆ ಬನ್ನಿ. ಮುಂದೆ ಭೂ ವರ್ಧನೆ ಯೋಜನೆ ಸಾಂಕೇತಿಕವಾಗಿ 2 ಮಾತ್ರ ಕೊಡೋ ವ್ಯವಸ್ಥೆ ಮಾಡ್ತೀವಿ. ಭೂ ವರ್ಧನೆ ಯೋಜನೆಯಲ್ಲಿ ಶ್ರೀ ಲಚ್ಚಪ್ಪ ತಿಮ್ಮಪ್ಪ ನಿಂಗಣ್ಣವರ ಸಾಲಕಿನ್ ಗುಲಗಾ ಜಾಮಗ ಈ ಭೂ ಮಾಲೀಕರು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಶ್ರೀಮತಿ ಶೋಭಾ ಲವ ಮೇತ್ರಿ ಫಲಾನುಭವಿ ಇವರಿಬ್ಬರು ಮೇಲುಗಡೆ ಬರಬೇಕು. ದಯಮಾಡಿ ಚೆಕ್ ಅನ್ನು ಸ್ವೀಕರಿಸಿಕೊಳ್ಬೇಕು. ದಯಮಾಡಿ ಬೇಗ ಮೇಲೆ ಬನ್ನಿ. ಭೂ ಮಾಲೀಕರು ಸಹಿತ ಬೇಗ ಬರಬೇಕು. ಇವರಿಗೆ ಸುಮಾರು 1 ಎಕರೆ ಜಮೀನನ್ನ ಸುಮಾರು 10,08,000 ಅನುದಾನದಲ್ಲಿ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಮುಂದಿನವರು ಶ್ರೀ ಹನುಮಪ್ಪ ಬಸಪ್ಪ ಲಿಗಾಡೆ ಸಾಕಿನ ಇಂಗಳಗಿ ಇವರಿಗೆ ಸೇರಿರತಕ್ಕಂತಹ ಸುಮಾರು 4 ಎಕರೆ ಜಮೀನನ್ನ ಶ್ರೀಮತಿ ರೂಪಾ ಹನುಮಂತ್ ಮಾದರ್, ಶ್ರೀ ಕಸ್ತೂರಿ ಯಮನಪ್ಪ ಮಾದರ್, ಶ್ರೀಮತಿ ಸಾವಿತ್ರಿ ಆನಂದ್ ಹುಚ್ಚಳಪ್ಪ ಕೊಡ್ತಾರೆ. ದಯಮಾಡಿ ಇವರು ಬೇಗ ವೇದಿಕೆಗೆ ಬರಬೇಕು. ಇವರಿಗೆ ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರಿ ಸದ್ದು ಮಾಡಿದ ಚಂದ್ರಯಾನ 2 ಯೋಜನೆ ಬಳಿಕ ಇಸ್ರೋ ಅಧ್ಯಕ್ಷ ಕೆ ಶಿವನ್ ಮನೆ ಮಾತಾಗಿದ್ದಾರೆ. ಇದೀಗ ಎನಾಮಿಕ್ ಕ್ಲಾಸ್ನಲ್ಲಿ ಪ್ರಯಾಣ ಮಾಡಲು ವಿಮಾನವೇರಿದ ಅವರಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದ್ದು ಈ ವಿಡಿಯೋ ವೈರಲ್ ಆಗಿದೆ. ಇತ್ತೀಚೆಗೆ ಅವರು ಇಂಡಿಗೋ ವಿಮಾನದಲ್ಲಿ ಪ್ರಯಾಣಿಸಿದ್ದು ಅದು ಸಹ ಎಕನಾಮಿ ಕ್ಲಾಸ್ ಏರಿದ್ದಾರೆ. ಈ ವೇಳೆ ವಿಮಾನದ ಗಗನ ಸಖಿಯರು ಶಿವನ್ ಅವರೊಂದಿಗೆ ಸೆಲ್ಫಿ ತೆಗೆದುಕೊಂಡು ಸಂಭ್ರಮಿಸಿದ್ದಾರೆ. ಬಳಿಕ ವಿಮಾನದೊಳಗೆ ಬರುತ್ತಿದ್ದಂತೆ ಸಹ ಪ್ರಯಾಣಿಕರು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿದ್ದಾರೆ. ಈ ವೇಳೆ ಶಿವನ್ ಅವರು ಎಲ್ಲರತ್ತ ಕೈ ಬೀಸಿ ನಡೆದುಕೊಂಡು ಹೋಗುತ್ತಿರುವ ವಿಡಿಯೋವನ್ನ ಪ್ರಯಾಣಿಕರೊಬ್ಬರು ಮಾಡಿದ್ದು ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಚಂದ್ರಯಾನ 2 ಬಳಿಕ ಮನಮಾತಾಗಿರುವ ಶಿವನ್ ಅವರು ಅದಕ್ಕೂ ಮೊದಲು ದೇಶ ಕಂಡ ಅತ್ಯುತ್ತಮ ವಿಜ್ಞಾನಿ ಎನ್ನುವ ಹೆಸರು ಪಡೆದುಕೊಂಡಿದ್ರು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ.
ಪ್ರವಾಹದ ವೇಳೆ ಹಾನಿಗೀಡಾದ ಮನೆಗಳ ಸಮೀಕ್ಷೆ ಸರಿಯಾಗಿ ಆಗಿಲ್ಲ, ಅರ್ಹರಿಗೆ ನ್ಯಾಯ ಸಿಕ್ಕಿಲ್ಲ ಎಂದು ಪಕ್ಷಾತೀತವಾಗಿ ಜಿಲ್ಲೆಯ ಜನಪ್ರತಿನಿಧಿಗಳು ಮಾಡಿಕೊಂಡ ಮನವಿ ಪುರಸ್ಕರಿಸಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮರು ಸಮೀಕ್ಷೆ ಕೈಗೊಂಡು ಇನ್ನೊಂದು ವಾರದಲ್ಲಿ ಫಲಾನುಭವಿಗಳ ಪಟ್ಟಿ ಸಿದ್ದಪಡಿಸುವಂತೆ ಸೂಚನೆ ನೀಡಿದ್ದಾರೆ. ಬಾಗಲಕೋಟೆ ನಗರದಲ್ಲಿ ಶುಕ್ರವಾರ ಪ್ರವಾಹ ಸಂತ್ರಸ್ತರಿಗೆ ಕೈಗೊಳ್ಳಲಾದ ಪರಿಹಾರ ಕಾರ್ಯದ ಪ್ರಗತಿ ಪರಿಶೀಲಿಸಿದ ಅವರು, ಜಿಲ್ಲೆಯಲ್ಲಿ ಶೇಕಡಾ 75% ಹೆಚ್ಚು ಹಾನಿಯಾಗಿರುವ 376 ಮನೆಗಳನ್ನು ಗುರುತಿಸಿ 500,000 ರೂಪಾಯಿ ಪರಿಹಾರ ನಿಗದಿಸಲಾಗಿದೆ. ಒಂದು ಗೋಡೆ ಬಿದ್ದರೂ ಸಂಬಂಧಿಸಿದವರು ಅಲ್ಲಿ ವಾಸ ಮಾಡಲು ಆಗುವುದಿಲ್ಲ. ಈ ಅವಕಾಶ ಬಳಸಿಕೊಂಡು ಬಡವರಿಗೆ ನೆರವಾಗಿ ಕನಿಷ್ಠ 1,000 ಮನೆಗಳನ್ನು ಗುರುತಿಸಿ ಅವರಿಗೆ ಸಂಪೂರ್ಣ ಪರಿಹಾರ ಕಲ್ಪಿಸಿ ಎಂದು ಅಧಿಕಾರಿಗಳಿಗೆ ಆದೇಶಿಸಿದರು. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಗಣಿ ಮತ್ತು ಭೂ ವಿಜ್ಞಾನ ಸಚಿವ ಸಿಸಿ ಪಾಟೀಲ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬಾಯ ಕಮೇಟಿ, ಶಾಸಕರಾದ ವೀರಣ್ಣ ಚರಂತಿಮಠ್, ಮುರುಗೇಶ್ ನಿರಾಣಿ, ದೊಡ್ಡನಗೌಡ ಪಾಟೀಲ್, ಸಿದ್ದು ಸಬ್ದಿ, ಆನಂದ ನ್ಯಾಮಗೌಡ, ವಿಧಾನ ಪರಿಷತ್ ಸದಸ್ಯರಾದ ಎಸ್ಆರ್ ಪಾಟೀಲ್, ಆರ್ಬಿ ತಿಮ್ಮಾಪುರ್, ಹನುಮಂತ ನಿರಾಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಗಂಗೂಬಾಯಿ ಮಾನ್ಕರ್ ಅವರು ಸಿಇಒ ಅವರು ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಮತ್ತೆ ಎಲ್ಲ ಮೈಸೂರು ದಸರಾದಲ್ಲಿ ಕನ್ನಡದ ಪ್ರಸಿದ್ಧ ರ್ಯಾಪ್ ಸಿಂಗರ್ ಚಂದನ್ ಶೆಟ್ಟಿ ಮತ್ತು ಬಿಗ್ ಬಾಸ್ ಖ್ಯಾತಿಯ ಗೊಂಬೆ ನಿವೇದಿತಾ ಈಗ ಎಂಗೇಜ್ ಆಗಿದ್ದಾರೆ. ಹೌದು, ಕನ್ನಡದ ಪ್ರಸಿದ್ಧ ರ್ಯಾಂಪ್ ಸಿಂಗರ್ ಚಂದನ್ ಶೆಟ್ಟಿ ಮತ್ತು ಬಿಗ್ ಬಾಸ್ ಖ್ಯಾತಿಯ ಬೊಂಬೆ ನಿವೇದಿತಾ ಈಗ ಎಂಗೇಜ್ ಆಗಿದ್ದಾರೆ. ಶುಕ್ರವಾರ ರಾತ್ರಿ ಯುವ ದಸರಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಚಂದನ್ ಗೆಳತಿ ನಿವೇದಿತಾಗೆ ಪ್ರೇಮ ನಿವೇದನೆ ಮಾಡಿದ್ದಾರೆ. ಯುವ ದಸರಾದ ಚಂದನ್ ಶೆಟ್ಟಿ ಅವರು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದೇ ವೇದಿಕೆಯಲ್ಲಿ ನಿವೇದಿತಾಗೆ ಪ್ರೇಮ ನಿವೇದನೆ ಮಾಡಿದ್ರು. ಚಂದನ್ರ ಸಹಸ್ರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ನಿವೇದಿತಾಗೆ ಉಂಗುರ ತೊಡಿಸಿದ್ದಾರೆ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಒಂದೇ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇಬ್ಬರೂ ಕೂಡ 105 ದಿನಗಳನ್ನ ಬಿಗ್ ಬಾಸ್ ಮನೆಯಲ್ಲೇ ಕಳೆದಿದ್ರು. ವಿದೇಶದ ಯಾವುದಾದ್ರೂ ಸುಂದರ ಸ್ಥಳದಲ್ಲಿ ಪ್ರಪೋಸ್ ಮಾಡಬೇಕೆಂದುಕೊಂಡಿದ್ದೆ, ಆದರೆ ನಾನು ಬೆಳೆದ ಮೈಸೂರಿನಲ್ಲಿ ಅಭಿಮಾನಿಗಳ ಸಮ್ಮುಖದಲ್ಲಿ ಹೇಳುವುದು ಉತ್ತಮ ಎಂದು ವೇದಿಕೆಯಲ್ಲಿ ಪ್ರಪೋಸ್ ಮಾಡಿದೆ ಎಂದು ಚಂದನ್ ಹೇಳಿದ್ದಾರೆ. ಡೈಲಿ ಡಸ್ಗೆ ಮ್ಯಾಚಿಂಗ್ ನೇಲ್ ಪಾಲಿಶ್ ಹಾಕ್ತಾಳೆ, ಕ್ಯಾಟ್ ವಾಕು ಮಾಡ್ತಾಳೆ, ಸುಮ್ ಸುಮ್ಮನೆ ನಗ್ತಾಳೆ. ಗೊಂಬೆ 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 ಓ ಗೊಂಬೆ 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 ಓ ಗೊಂಬೆ 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 ಓ ಗೊಂಬೆ ಗೊಂಬೆ ಇದೇ ದಿನ ನ್ಯೂಸ್ ಅಪ್ಡೇಟ್ಸ್ ಸಿಗೆ ನೋಡ್ತಾ ಇರಿ.